ಶ್ರೀರಾಮ ಸಮರ್ಥ 22 ವಾಸನೆ 1. ವಾಸನೆಯು ಅಥವಾ ಬೇಕುತನದ 3 ಅವಸ್ಥೆಗಳಿರುತ್ತವೆ. 1. ಆಸೆ, 2. ಹವ್ಯಾಸ, 3. ಧ್ಯಾಸ. ಆಸೆ ಎಂದರೆ ವಸ್ತು ಕೇವಲ ಬೇಕು ಎಂದು ಅನಿಸುವುದು. ಹವ್ಯಾಸದಲ್ಲಿ ವಸ್ತು ಯಾವಾಗಲೂ ನಮ್ಮ ಹತ್ತಿರ ಇರಬೇಕೆಂದು ಅನಿಸುತ್ತದೆ. ಹಾಗೂ ಧ್ಯಾಸದಲ್ಲಿ ಆ ವಸ್ತುವಿನ ಹೊರತಾಗಿ ಬೇರೆ ಏನೂ ಹೊಳೆಯುವುದೇ ಇಲ್ಲ. 2. ನಮಗೆ ಬೇಕಾದದ್ದನ್ನು ನಾವು ಭಗವಂತನ ಹತ್ತಿರವೇ ಕೇಳಬೇಕು. ಅವನು ಕೊಟ್ಟರೂ ಆಯಿತು, ಕೊಡದೇ ಇದ್ದರೂ ಹಿತವಾದದ್ದೆಂಬ ಬುದ್ಧಿ ನಿರ್ಮಾಣವಾಗುತ್ತದೆ. ಮುಂದೆ ಅದರಿಂದಲೇ ವಾಸನೆ ನಷ್ಟವಾಗಿ ಹೋಗುತ್ತದೆ. 3. ಶ್ರೀಮಂತರ ಅಪೇಕ್ಷೆಗಳು ಸಾಯುವವರಿಗೆ ಮುಗಿಯುವುದಿಲ್ಲ, ಏಕೆಂದರೆ ಅವರ ವಾಸನೆಗಳು ಬಹಳವಿರುತ್ತವೆ. 4. ಪರಮಾರ್ಥವು ಇಷ್ಟು ಸುಲಭವಾಗಿರುತ್ತದೆಯೇ? ಅದಕ್ಕಾಗಿ ಕನಿಷ್ಠ ಪಕ್ಷ ಕೆಟ್ಟ ವಾಸನೆಗಳನ್ನು ನಾಶಪಡಿಸಬೇಡವೇ? ಹಾಗೂ ಉತ್ತಮ ವಾಸನೆಗಳನ್ನೂ ಕೂಡ ನೀತಿ ಧರ್ಮಕ್ಕನುಸಾರವಾಗಿ ಅನುಭವಿಸಬೇಕು. 5. ದೊಡ್ಡ ಗಿಡವನ್ನು ಕಡಿಯಬೇಕಾದರೆ ನಾವು ಮೊದಲು ಅದರ ಮೇಲಿನ ಟೊಂಗೆಗಳನ್ನು ಕಡಿಯುತ್ತೇವೆ, ಅನಂತರ ಅದರ ಕಾಂಡವನ್ನು ಕಡಿಯುತ್ತೇವೆ. ಅದರಂತೆ ವಾಸನೆಯ ಗಿಡ ಕಡಿಯುವುದಕ್ಕಾಗಿ ಅದರ ಟೊಂಗೆಗಳನ್ನು, ಅಂದರೆ ಬೇಕು ಬೇಡತನದ ಭಾವವನ್ನು ಕಡಿದು ಹಾಕಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.